ಎಲ್ಲ ಬಂಧುಗಳಿಗೂ ಸುಪ್ರಭಾತ ಹಾಗೂ ನಮಸ್ಕಾರ ಇಂದಿನ ಚಿಂತನೆಯಲ್ಲಿ ನಾವು ದೇವಿಯಪರಾಧ ಕ್ಷಮಾಪಣಾ ಸ್ತೋತ್ರದ ಹತ್ತನೇ ಶ್ಲೋಕದ ಅರ್ಥವನ್ನು ತಿಳಿಯೋಣ ಈ ಶ್ಲೋಕ ಹೀಗಿದೆ ದುರ್ಗೆ ಆಪತ್ಸುಮಗ್ ಕ್ಷುಧಾ ತೃಷಾರ್ಥ ಜನನೀಂ ಸ್ಮರಂತಿ ಇಲ್ಲಿ ದೇವಿಯನ್ನು ಕರುಣಾರಣವೇಶಿ ದುರ್ಗೆ ಎಂದು ಸಂಬೋಧನೆ ಮಾಡಲಾಗಿದೆ ಕರುಣಾರಣವ ಅಂತ ಹೇಳಿದರೆ ಕರುಣಾಸಾಗರದಂತೆ ಇರುವವಳು ಅಂತಹ ದೇವಿಯೇ ಕರುಣಾರಣವೇಶಿ ದುರ್ಗೆ ದುರ್ಗಾದೇವಿಯೇ ಆಪತ್ಸು ಮಗ್ನಃ ಕಷ್ಟಗಳಲ್ಲಿ ಮುಳುಗಿದಂತಹ ನಾನು ಕರೋಮಿ ನಿನ್ನ ಸ್ಮರಣೆಯನ್ನು ಮಾಡುತ್ತಿದ್ದೇನೆ ಏತತ್ ಇದು ಮಮ ನನ್ನ ಷಠತ್ವ ದುಷ್ಟತನ ಎಂದು ನ ಭಾವ ಏಥಾಹ ನೀನು ಭಾವಿಸಬಾರದು ಅಂದರೆ ಇಷ್ಟು ದಿನ ಭಕ್ತ ದೇವಿಯ ಸ್ಮರಣೆಯನ್ನೇ ಮಾಡಿರಲಿಲ್ಲ ಕಷ್ಟಗಳ ಒಂದು ಸರಮಾಲೆ ಬಂದು ಕಷ್ಟಗಳಲ್ಲಿ ಮುಳುಗಿದ ಮೇಲೆ ದೇವಿಯ ಸ್ಮರಣೆ ಮಾಡ್ತಾ ಇದ್ದಾನೆ ಹಾಗಾಗಿ ದೇವಿಯ ಹತ್ರ ಪುನಃ ಕೇಳ್ತಾ ಇದ್ದಾನೆ ಇಷ್ಟು ದಿವಸ ನಿನ್ನ ಸ್ಮರಣೆ ಮಾಡಲೇ ಇಲ್ಲ ಕಷ್ಟ ಬಂದಾಗ ಮಾತ್ರ ನಿನ್ನ ಸ್ಮರಣೆ ಮಾಡಿದ್ದೀನಿ ಅಂತ ನನ್ನನ್ನು ದುಷ್ಟ ಅಂತ ನೀನು ಅಂತ ಏಕೆಂದರೆ ಕ್ಷುಧಾ ದೃಷಾರ್ಥ ಹಸಿವೆಯಿಂದ ಮತ್ತು ಬಾಯಾರಿಕೆಯಿಂದ ಬಳಲಿದ ಮಕ್ಕಳು ಜನ ಸ್ಮರಂತಿ ತಾಯಿಯನ್ನು ಸ್ಮರಿಸ್ತಾರೆ ಅಂತ ಅಂದ್ರೆ ಆ ಆಟದಲ್ಲಿ ಮುಳುಗಿದಂತಹ ಮಕ್ಕಳು ಹಸಿವಾದಾಗ ಬಾಯಾರಿಕೆಯಾದಾಗ ಮಾತ್ರ ಅಮ್ಮನ ಸ್ಮರಣೆ ಮಾಡ್ತಾರಂತೆ ಇಲ್ಲದಿದ್ದರೆ ಅಮ್ಮನ ನೆನಪೇ ಬರೋದಿಲ್ಲ ಆಟದಲ್ಲಿ ಮುಳುಗಿದವನಿಗೆ ಇದೇ ರೀತಿ ನಾನು ಸಾಂಸಾರಿಕ ಒಂದು ಜಂಜಾಟಗಳಲ್ಲಿ ಸಾಂಸಾರಿಕ ವ್ಯವಹಾರಗಳಲ್ಲಿ ಮುಳುಗಿ ನಿನ್ನ ಸ್ಮರಣೆಯನ್ನೇ ಮಾಡಲಿಲ್ಲ ಈಗ ನನಗೆ ಕಷ್ಟ ಬಂದಿದೆ ಹೇಗೆ ಹಸಿದ ಮಗು ಬಾಯಾರಿದ ಮಗು ತಾಯಿಯನ್ನು ಸ್ಮರಣೆ ಮಾಡ್ತದೋ ಅದೇ ರೀತಿ ನಿನ್ನ ಮಗುವಾದ ನಾನು ಕಷ್ಟದಲ್ಲಿ ಮುಳುಗಿದ್ದೇನೆ ನನ್ನನ್ನು ನೀನು ಕಾಪಾಡಬೇಕು ಇವತ್ತು ನಿನ್ನ ಸ್ಮರಣೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಭಕ್ತ ಬಹಳ ಶ್ರದ್ಧೆಯಿಂದ ಕೇಳ್ತಾ ಇದ್ದಾನೆ ಹಾಗಾಗಿ ದೇವಿ ಭಕ್ತರ ಸಂಬಂಧ ತಾಯಿ ಮಕ್ಕಳ ಸಂಬಂಧದಂತೆ ಎಂದು ನಮಗೆ ತಿಳಿದು ಬರ್ತದೆ ಎಲ್ಲರಿಗೂ ನಮಸ್ಕಾರ ಮಹೇಶ್ ಕಾಕತ್ಕರ್ ಶೃಂಗೇರಿ